ಮೂಡ ಹಗರಣದಲ್ಲಿ ಅಸಲಿಯಾಟ ಈಗ ಶುರುವಾಗಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ಗವರ್ನರ್ ಅಸ್ತು ಎಂದಿದ್ದಾರೆ. ಇದರಿಂದ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ತುರ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಸಿ ಗವರ್ನರ್ ನಡೆಯ ವಿರುದ್ಧ ಹೋರಾಟಕ್ಕೆ ಒಂದು ಸಾಲಿನ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಸರ್ಕಾರದ ವಿಕೆಟ್ಗಳು ಕ್ಯಾಪ್ಟನ್ನಿಂದಲೇ ಪ್ರಾರಂಭ ಆಗಬೇಕು. ಉದರದಕ್ಕೆ ರಾಜಕೀಯದಲ್ಲಿದ್ದು ನಿಮ್ಮನ್ನ ಮನೆ ಕಳಿಸೋವರೆಗೂ ಹೋರಾಟ ಮಾಡ್ತೇನೆ. ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ. ನಾನು ತಪ್ಪು ಮಾಡಿಲ್ಲ, ತಪ್ಪೇ ಮಾಡಿಲ್ಲ. ಇದು ಮೂಡ ಹಗರಣದ ವಾಸನೆ ಶುರುವಾದಾಗಿನಿಂದ ಸಿಎಂ ಹೇಳುತ್ತಿದ್ದ ಏಕೋಕ್ತಿ. ಈ ಮಾತು ಹೇಳುತ್ತಲೇ ರಾಜಭವನದತ್ತ ಒಂದು ಕಣ್ಣಿಟ್ಟೇ ಇದ್ರೂ ಸಿದ್ದರಾಮಯ್ಯ ಅವರೇ ಹೇಳಿಕೊಂಡಿರುವಂತೆ ರಾಜಭವನದಿಂದ ನಿರೀಕ್ಷಿತ ಬೆಳವಣಿಗೆಯೇ ಆಗಿದೆ. ಪ್ರಾಸಿಕ್ಯೂಷನ್ಗೆ ಅಸ್ತು ಎಂದಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಮೂಡ ಹಗರಣದಲ್ಲಿ ಸಿಎಂಗೆ ಬಿಗ್ ಶಾಕ್. ಪ್ರಾಸಿಕ್ಯೂಷನ್ಗೆ ಗವರ್ನರ್ ಗ್ರೀನ್ ಸಿಗ್ನಲ್. ಸಿಎಂ ವಿರುದ್ಧ ಟಿಜೆ ಅಬ್ರಹಾಂ, ಸ್ನೇಹಮಯ ಕೃಷ್ಣ, ಪ್ರದೀಪ್ ಕುಮಾರ್ ಮೂವರು ಪ್ರತ್ಯೇಕವಾಗಿ ರಾಜ್ಯಪಾಲರಿಗೆ ದೂರು ನೀಡಿ ತನಿಖೆಗೆ ಆಗ್ರಹಿಸಿದ್ರು. ಈ ದೂರುಗಳನ್ನು ಆಧರಿಸಿ ಇಂದು ಗವರ್ನರ್ ತನಿಖೆಗೆ ಓಕೆ ಅಂದಿದ್ದಾರೆ. ಪರಿಣಾಮ ಸಿಎಂ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೇಸ್ ದಾಖಲಾಗುವ ಸಾಧ್ಯತೆ ಇದ್ದು ಆರೋಪಿ ಸ್ಥಾನದಲ್ಲಿ ನಿಂತು ಕಾನೂನು ಹೋರಾಟ ನಡೆಸಬೇಕಿದೆ. ಹಾಗಿದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟಿದ್ಯಾಕೆ, ಏನಂತ ಪತ್ರ ಬರೆದಿದ್ದಾರೆ ಅಂತ ನೋಡೋಣ. ಕರ್ನಾಟಕ ರಾಜ್ಯಪಾಲರ ಸಚಿವಾಲಯ, ದಿನಾಂಕ 17/8/2024. ಇವರಿಂದ ರಾಜ್ಯಪಾಲರ ಸಚಿವಾಲಯ, ರಾಜಭವನ, ಬೆಂಗಳೂರು. 1. ಶ್ರೀ ಪ್ರದೀಪ್ ಕುಮಾರ್ SP. 2. ಶ್ರೀ ಟಿಜೆ ಅಬ್ರಹಾಂ. 3. ಶ್ರೀ ಸ್ನೇಹಮಯಿ ಕೃಷ್ಣ. ಸರ್, ಗೌರವಾನ್ವಿತ ರಾಜ್ಯಪಾಲರ ನಿರ್ದೇಶನದ ಮೇರೆಗೆ ನೀವು ನೀಡಿದ್ದ ಪ್ರಾಸಿಕ್ಯೂಷನ್ಗೆ ಮಂಜೂರಾತಿ ಕೋರಿಕೆಯಂತೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಸಲಾಗಿದೆ. ಸಕ್ಷಮ ಪ್ರಾಧಿಕಾರದ ನಿರ್ಧಾರದ ಪ್ರತಿಯನ್ನ ಇಲ್ಲಿ ಲಗತ್ತಿಸುತ್ತಿದ್ದೇನೆ. ಭ್ರಷ್ಟಾಚಾರ ತಡೆ ನಿಯಂತ್ರಣ ಕಾಯ್ದೆ 1988 ಸೆಕ್ಷನ್ 17 ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 218 ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಇಂತಿ ಆರ್ ಪ್ರಭುಶಂಕರ್, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ. ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ನೀಡಲ್ಲ. ರಾಜ್ಯಪಾಲರ ನಿರ್ಧಾರ ಸಂವಿಧಾನ ಬಾಹಿರ. ಗವರ್ನರ್ ನಡೆಗೆ ಸಿಎಂ ಕೆರಳಿ ಕೆಂಡವಾಗಿದ್ದಾರೆ. ನಿರೀಕ್ಷಿತವೇ ಇದೊಂದು ಷಡ್ಯಂತ್ರ. ರಾಜೀನಾಮೆ ಕೊಡೋ ತಪ್ಪೇನು ಮಾಡಿಲ್ಲ. ಹೈಕಮಾಂಡ್ ಟು ಕ್ಯಾಬಿನೆಟ್, ಎಲ್ಲರೂ ನನ್ನ ಜೊತೆಗಿದ್ದಾರೆ ಅನ್ನೋದು ಸಿಎಂ ಫಸ್ಟ್ ರಿಯಾಕ್ಷನ್. ನಾನು ಕೂಡ ನಿರೀಕ್ಷೆ ಮಾಡಿದ್ದೆ. ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಇದೆ, ಜ್ವಲ್ಲೆ ಮೇಲಿದೆ, ನಿರಾಣಿ ಮೇಲಿದೆ, ಜನಾರ್ದನ್ ರೆಡ್ಡಿ ಮೇಲಿದೆ. ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ? ಇದು ಒಂದು ದೊಡ್ಡ ಷಡ್ಯಂತ್ರ. ನಾವು ಚುನಾಯಿತ ಸರ್ಕಾರವನ್ನ ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇದೇ ತರ ಹೈಕಮಾಂಡ್ ಈಸ್ ವಿತ್ ಮೀ, ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ, ದಿ ಗೌರ್ಮೆಂಟ್ ಈಸ್ ವಿತ್ ಮೀ, ಆಲ್ MLAs ಆರ್ ವಿತ್ ಮೀ, ಆಲ್ ಕಾಂಗ್ರೆಸ್ MLAs ಆರ್ ವಿತ್ ಮೀ, MLCs ಆರ್ ವಿತ್ ಮೀ, ಸಿಎಂ ನಿವಾಸ ಕಾವೇರಿಗೆ ಸಚಿವರ ದಂಡು. ಕಾನೂನು ತಜ್ಞರ ಜೊತೆ ಸುದೀರ್ಘ ಚರ್ಚೆ. ಯಾವಾಗ ಗವರ್ನರ್ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೋ ಸಿಎಂ ನಿವಾಸ ಕಾವೇರಿಗೆ ಸಚಿವರ ದಂಡೇ ಬಂತು. ಒಬ್ಬೊಬ್ಬರೇ ಹೇಳಿಕೆಯ ರೂಪದಲ್ಲಿ ಸಿಎಂಗೆ ಬೆಂಬಲ ಕೊಡುತ್ತಾ ಹೋದ್ರು. ಮೂಡ ಹಗರಣದಲ್ಲಿ ವಿಲವಿಲ ಒದ್ದಾಡ್ತಿರೋ ಸಿಎಂ ಪರ ಇಡೀ ಸರ್ಕಾರ ನಿಂತಿದೆ. ಡಿಸಿಎಂ ಸೇರಿ ಸಚಿವರು ಶಾಸಕರು ಮಾತನಾಡಿ ಯಾವುದೇ ಕಾರಣಕ್ಕೂ ಸಿಎಂ ರಾಜೀನಾಮೆ ನೀಡಲ್ಲ ಎಂದಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ಇದ್ದೇವೆ. ಯಾವ ಕಾರಣಕ್ಕೂ ಯಾವ ಒತ್ತಡಕ್ಕೂ ಕೂಡ ಮಣಿದು ರಾಜೀನಾಮೆ ಕೊಡುವಂತ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಬೆಳಿಗ್ಗೆ ರಾಜ್ಯಪಾಲರು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಒಂದು ಪತ್ರವನ್ನ ಅವರ ಸೆಕ್ರೆಟರಿಗಳ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ. ನಾವು ಕಾನೂನ ಚೌಕಟ್ಟಿನಲ್ಲೂ ಕೂಡ ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಇಟ್ ಈಸ್ ಅಗೇನ್ಸ್ಟ್ ಒಬ್ಬ ಹಿಂದುಳು ವರ್ಗದ ಒಬ್ಬ ನಾಯಕ.
ಎರಡೇ ಬಾರಿಗೆ ಈ ದೇಶದಲ್ಲಿ ಎರಡೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾ ಇರೋದನ್ನ ಸಹಿಸಕ್ಕಾಗದೆ ಒಂದು ದೊಡ್ಡ ಪಿತೂರಿಯನ್ನೇ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಬಿಜೆಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಒಂದು ಷಡ್ಯಂತ್ರವನ್ನು ಇವತ್ತು ನಡೆಸ್ತಾ ಇದೆ. ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ ಮೇಲೂ ಕೂಡ ಅವರು ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ದು, ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಕಾನೂನಾತ್ಮಕವಾಗಿ ನಾವು ಅದನ್ನ ಹೆದರಿಸಬೇಕಾಗ್ತದೆ. ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನ ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ. ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಅಂದ್ಮೇಲೆ ಸ್ವಾಭಾವಿಕವಾಗಿ ನಮ್ಗನ್ಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರಬಹುದು. ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೇ ಆಗದೆ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ? ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಕೂಡ ರಾಜಭವನದ ದುರ್ಬಳಕೆ ಅಂತ. ಎಲ್ಲ ಕಡೆ ಎಲ್ಲೆಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂತಹ ಕಿರುಕುಳಗಳು ಜಾಸ್ತಿ ನಡೆದಿವೆ. ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡ್ಮೇಲೆ ಮುಂದೆ ನಾ ರಿಯಾಕ್ಟ್. ತುರ್ತು ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ರಾಜ್ಯಪಾಲರ ನಡೆ ವಿರೋಧಿಸಿ ಸಚಿವರೆಲ್ಲ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಮುಂದಿನ ಕಾನೂನು ಹೋರಾಟದ ರೂಪುರೇಷೆಗಳು ಹಾಗೂ ದ್ವೇಷ ರಾಜಕಾರಣ ಎಂದು ಬೀದಿಗಿಳಿಯೋ ಬಗ್ಗೆಯೂ ಚರ್ಚೆ ಮಾಡಲಾಗಿದೆ. ಯಾವುದು ಕೂಡ ಅವರು ಗಣನೆಗೆ ತೆಗೆದುಕೊಂಡಿಲ್ಲ, ನಮ್ಮ ಕ್ಯಾಬಿನೆಟ್ ನೋಟ್ನಲ್ಲಿ ನಾವು ಮಾಡಿಲ್ಲ. ಆದ್ರಿಂದ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಉಪಯೋಗಿಸ್ಕೊಂಡು ಗವರ್ನರ್ ಆಫೀಸ್ ಉಪಯೋಗಿಸ್ಕೊಂಡು ಏನಿದೊಂದು ರಾಜಕಾರಣ ನಡೀತಾ ಇದೆ. ಸಂಪೂರ್ಣವಾಗಿ ಇದಕ್ಕೆ ನಾವು ನಮ್ಮ ವಿರೋಧವನ್ನ ಮತ್ತು ಖಂಡಮನ ಮಾಡುವಂತ ವ್ಯವಸ್ಥೆಯನ್ನ ನಾವು ತೀರ್ಮಾನವನ್ನ ಇವತ್ತು ಮಾಡಿದ್ದೇವೆ. ಕೂಡ ಪ್ರಕರಣದಲ್ಲಿ ತೆಗೆದುಕೊಂಡಿರ್ತಕ್ಕಂತ ತೀರ್ಮಾನ ಕಾನೂನು ಬಾಹಿರವಾದ ತೀರ್ಮಾನ, ಅಸಂವಿಧಾನಿಕವಾಗಿರ್ತಕ್ಕಂಥ ತೀರ್ಮಾನ, ಮತ್ತೆ ಯಾವ ದೃಷ್ಟಿಕೋನದಿಂದ ಕೂಡ ಇಲ್ಲೀಗಲ್ ಆಗಿದೆ ಅಂತೇಳಿ ಇಡೀ ಸಚಿವ ಸಂಪುಟ ಅದನ್ನ ತೀರ್ಮಾನಿಸಿದೆ. ಅದರಿಂದ ಸಚಿವ ಸಂಪುಟ ಸಂಪೂರ್ಣವಾಗಿ ಅದನ್ನ ಕಂಡೆಮ್ ಮಾಡುತ್ತದೆ. ಇದಕ್ಕೆ ಯಾವುದೇ ಕಾನೂನಿನ ಬಲ ಇಲ್ಲ, ಸಂವಿಧಾನದ ಬಲ ಇಲ್ಲ ಅಂತೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಇತ್ತ ಸಿಎಂ ವಿರುದ್ಧ ಸಮರ ಸಾರಿದ್ದ ದೂರುದಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಜಯ ಅಂತ ಹೇಳಲ್ಲ, ಸಂತೋಷ ಆಗಿದೆ. ಜಯ ಅಂತ ಹೇಳಕ್ಕಾಗಲ್ಲ, ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ದು ಅದು ನಡೆದಿದೆ. ಹೌದು ಸರ್, ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಮುಂದಿನ ಮತ್ತೆ ಅಷ್ಟು ಕಾನೂನು ಹೋರಾಟಗಳನ್ನು ನಡೆಸಿ ಏನು ತಪ್ಪು ಅಪರಾಧ ಕೃತ್ಯ ಮಾಡಿದರೆ ಅಪರಾಧ ಕೃತ್ಯ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕೋ ಆ ಒಂದು ಕಾನೂನು ಹೋರಾಟನ ಮುಂದುವರಿಸ್ತೇವೆ. ಏನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ರಾಜ್ಯಪಾಲರು, ಆ ನೋಟಿಸನ್ನು ಚಾಲೆಂಜ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ಅವಕಾಶಗಳಿದ್ದಾರೆ. ಹಾಗಾಗಿ ಅವಕಾಶಗಳು ಏನು ಕೊಟ್ಟಿದ್ದಾರೆ ಅದರ ವಿರುದ್ಧ ನಾನು ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ನಾನು ಕೆವೇಟ್ನ ಫೈಲ್ ಮಾಡಿ. ಸಿಎಂ ರಾಜೀನಾಮೆಗೆ ಕೇಸರಿ ಪಡೆ ಒತ್ತಾಯ. ಒಂದು ಕಡೆ ಸಿಎಂ ಕಾನೂನು ಹೋರಾಟದ ಲೆಕ್ಕಾಚಾರಕ್ಕಿಳಿದಿದ್ರೆ ಪ್ರತಿಪಕ್ಷ ಬಿಜೆಪಿ ನೈತಿಕತೆ ಪ್ರಶ್ನೆ ಎತ್ತಿದೆ. ಸಿಎಂ ರಾಜೀನಾಮೆಗೆ ಮೈತ್ರಿ ಪಕ್ಷ ಮೈಸೂರು ಚಲೋ ನಡೆಸಿದ್ದ ದೋಸ್ತಿ ಪಡೆಗೆ ಈಗ ಗವರ್ನರ್ ನಡೆಯಿಂದ ಮತ್ತಷ್ಟು ಬಲ ಬಂದಿದೆ. ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಲಿ ಅನ್ನೋ ಆಗ್ರಹವನ್ನೂ ಬಿರುಸಾಗಿಸಿದೆ. ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಗೌರವಾನ್ವಿತ ರಾಜ್ಯಪಾಲರು ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಹೋರಾಟ ಏನಿತ್ತು, ಒಂದು ಪಾದಯಾತ್ರೆ, ಈ ಪಾದಯಾತ್ರೆ ಹೋರಾಟ ಯಶಸ್ವಿಯಾಗಿದೆ. ನಾವು ನಮ್ಮ ಹೋರಾಟ ಇರತಕ್ಕಂಥದ್ದು ವ್ಯಕ್ತಿಯಲ್ಲ, ನಮ್ಮ ಹೋರಾಟ ಇರತಕ್ಕಂಥದ್ದು ಆಗಿರೋ ಅಕ್ರಮ ಬಯಲಿಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅಳದು ತೂಗಿ ಸನ್ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಈ ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರ ಕೊಡ್ತಾರೆ ಅಂತ ಭಾವಿಸಿದ್ದೇನೆ. ನೀವು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಈ ಕೇಸನ್ನು ಎದುರಿಸಬೇಕು, ಸತ್ಯ ಹೊರ ಬರಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ರಾಜ್ಯಾದ್ಯಂತ ಸಿಡಿದೆದ್ದ ಕೈ ಕಾರ್ಯಕರ್ತರು. ರಾಜ್ಯಪಾಲರ ನಡೆ ವಿರುದ್ಧ ರಾಜ್ಯ ಕೈಕಲಿಗಳು ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ಜಿಲ್ಲಾ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ರಾಜಭವನ ಬಳಿ ಹೈಡ್ರಾಮಾ ನಡೆದರೆ ಚಿಕ್ಕಮಗಳೂರು, ಕಲಬುರಗಿ, ಮೈಸೂರು, ಬೀದರ್ ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಈಗ ಸರ್ಕಾರ ವರ್ಸಸ್ ಗವರ್ನರ್ ಸಮರ ಅಧಿಕೃತವಾಗಿ ಶುರುವಾಗಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ರಾಜ್ಯಪಾಲರು ಮಧ್ಯಪ್ರದೇಶಕ್ಕೆ ತೆರಳಿದ್ದಾರೆ. ಇನ್ನೇನಿದ್ರೂ ಕುರ್ಚಿಸುತ್ತಲೇ ಅಂಕಗಣಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನಿನ ಸಂಕೋಲೆಗಳ ಸರಮಾಲಿಯೇ ಇದೆ. ಪ್ರಬಲ ಸಾಕ್ಷ್ಯಗಳ ಚಕ್ರ ವ್ಯೂಹದಲ್ಲಿ ಚಕ್ರವರ್ತಿ ಅಂಡ್ ಗ್ಯಾಂಗ್ ಸಿಲುಕಿಸಲು ಖಾಕಿ ಇನ್ನಿಲ್ಲದ ಕಸರತ್ತು ಮಾಡುತ್ತಿದೆ. ಇದಕ್ಕಾಗಿ ಎಫ್ಐಆರ್ನಲ್ಲಿರುವಂತಹ ನಂಬರ್ಗೂ ಚಾರ್ಜ್ಶೀಟ್ನಲ್ಲಿರುವಂತಹ ನಂಬರ್ ಬದಲಾವಣೆಗೆ ಖಾಕಿ ಪ್ಲಾನ್ ಮಾಡಿದೆ. ಮಾಡಿದ ಪಾಪ ಸಾಯೋವರೆಗೂ ಬಿಡಲ್ಲ ಅನ್ನೋ ಮಾತಿದೆ. ಈ ಮಾತು ದರ್ಶನ್ ಪಾಲಿಗೆ ನಿಜವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಟೇರ ಜೈಲು ಸೇರಿ ಹತ್ತಿರ 2 ತಿಂಗಳಾಗ್ತಿದೆ. ಮೋಜು ಮಸ್ತಿ ಲೈಫಿನಿಂದ ದೂರವಾಗಿ ಪರಪ್ಪನ ಅಗ್ರಹಾರದ ಪುಟ್ಟ ಕೊಠಡಿಯಲ್ಲಿ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ದರ್ಶನ್ ರನ್ನ ಆದಷ್ಟು ಬೇಗ ಬೇಲ್ ಮೇಲೆ ಹೊರಗೆ ತರಲು ಪತ್ನಿ ವಿಜಯಲಕ್ಷ್ಮಿ ಹೋರಾಡ್ತಿದ್ದಾರೆ. ಇದಕ್ಕಾಗಿ ಪೊಲೀಸರು ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಸಲಿ ಅಂತ ಕಂಡ ಕಂಡ ದೇವರಿಗೆ ಬೇಡ್ಕೊಳ್ತಿದ್ದಾರೆ. ಕೊನೆಗೂ ಆ ಸಮಯ ಹತ್ತಿರವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೆಲ ದಿನಗಳಷ್ಟೇ ಬಾಕಿ. ಆರೋಪಿಗಳ ನಂಬರ್ ಬದಲು ಮಾಡುತ್ತಾ ಖಾಕಿ. ರೇಣುಕಾಸ್ವಾಮಿ ಕೊಲೆಯಾಗಿ 2 ತಿಂಗಳ ಮೇಲಾಗಿದೆ. ಪ್ರಬಲ ಸಾಕ್ಷ್ಯಗಳ ಚಕ್ರ ವ್ಯೂಹದಲ್ಲಿ ಚಕ್ರವರ್ತಿ ಅಂಡ್ ಗ್ಯಾಂಗ್ನ ಸಿಲುಕಿಸಲು ಖಾಕಿ ಇನ್ನಿಲ್ಲದ ಕಸರತ್ತು ಮಾಡ್ತಿದೆ. ಇದಕ್ಕಾಗಿ ದರ್ಶನ್ ಅಂಡ್ ಗ್ಯಾಂಗ್ನ ಕೆಲ ಆರೋಪಿಗಳ ನಂಬರ್ ಬದಲಾವಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಎಫ್ಐಆರ್ನಲ್ಲಿ ಕೊನೆಯ ಸ್ಥಾನದಲ್ಲಿದ್ದವರನ್ನ ಚಾರ್ಜ್ ಶೀಟ್ನಲ್ಲಿ 4-5 ಆರೋಪಿಗಳಾಗಿ ಮಾಡಲು ಮುಂದಾಗಿದ್ದಾರೆ. ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದ ಆರೋಪಿಗಳ ನಂಬರ್ ಬದಲಾವಣೆಗೆ ಖಾಕಿ ಸಿದ್ಧತೆ ನಡೆಸುತ್ತಿದೆ. ಹಾಗಾದ್ರೆ ಯಾವ್ಯಾವ ಆರೋಪಿಗಳ ಕೇಸ್ ನಂಬರ್ ಯಾವ ಕಾರಣಕ್ಕೆ ಬದಲಾಗುತ್ತೆ ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇದರಲ್ಲಿ ಕೆಲ ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದ ಆರೋಪದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದಾರೆ. ಅಲ್ಲದೆ ಕೃತ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ತನಿಖೆಯಲ್ಲಿ ದೃಢವಾಗಿದೆ. ಹೀಗಾಗಿ ಎಫ್ಐಆರ್ನಲ್ಲಿ ಕೊನೆಯ ಸ್ಥಾನದಲ್ಲಿರುವವರನ್ನ ಆರೋಪಿ ನಂಬರ್ 8 ಬದಲಾವಣೆಗೆ ಖಾಕಿ ಸಿದ್ಧತೆ ನಡೆಸಿದೆ. ಆದರೆ ಆರೋಪಿ ನಂಬರ್ 2 ಆಗಿರುವ ದರ್ಶನ್ ಕ್ರಮ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು A9 ಆಗಿರುವ ಧನ್ರಾಜ್ ಹಾಗೂ A10 ಆಗಿರುವ ವಿನಯ್, A11 ಆಗಿರುವ ನಾಗರಾಜ್ ಹಾಗೂ A14 ಪ್ರದೂಷ್ ಸ್ಥಾನದಲ್ಲಿ ಬದಲಾವಣೆ ಆಗೋದು ಕನ್ಫರ್ಮ್ ಆಗಿದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ನಡೆಸುತ್ತಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಪಾತ್ರ ಹಾಗೂ ಸಾಕ್ಷ್ಯಗಳ ಬಗ್ಗೆ ಉಲ್ಲೇಖ ಮಾಡುತ್ತಿದ್ದಾರೆ. ಈ ಬಗ್ಗೆ News18ಗೆ ಕೆಲವೊಂದಿಷ್ಟು ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣ ಪವಿತ್ರಾಗೌಡ. ಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ಪವಿತ್ರಾಗಿರೋದು ದೃಢವಾಗಿದೆ. ಸಿಸಿಟಿವಿಯಲ್ಲಿ ಪವಿತ್ರಾಗೌಡ ದೃಶ್ಯ ಸೆರೆಯಾಗಿದೆ. ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿರುವ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಮೊಬೈಲ್ ಆಕ್ಟಿವ್ ಆಗಿರೋದು ದೃಢವಾಗಿದೆ. ಇನ್ನು ಚಿತ್ರದುರ್ಗದಿಂದ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದು ದರ್ಶನ್ ಅಂತ ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸಲು ಪೊಲೀಸರು ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಂತರ ಶವ ಸಾಗಾಟಕ್ಕೆ ಹಣ ನೀಡಿರುವ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲು ಪೊಲೀಸರು ಮುಂದಾಗಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ಇರೋದು ಹಾಗೂ ದರ್ಶನ್ ಓಡಾಟದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೊಲೆ ಬಳಿಕ ಸ್ಥಳದಿಂದ ಹೋಗಿರುವ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ಸ್ವಾಮಿ ರಕ್ತದ ಕಲೆ ದೃಢಪಟ್ಟಿದೆ. ಹೀಗೆ 17 ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿರುವ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಲು ರೆಡಿಯಾಗಿದ್ದಾರೆ. ರಾಣಿಯಂತಿದ್ದ ಪವಿತ್ರಾಗೌಡ ಜೈಲಿನಲ್ಲಿ ಸಹ ಕೈದಿಗಳ ಜೊತೆ ಕಾಟೇರನ ರಾಣಿ ಟೈಂ ಪಾಸ್. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಪವಿತ್ರಾಗೌಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಮೊದಮೊದಲು ಮಾನಸಿಕವಾಗಿ ಕುಗ್ಗಿದ್ದು ದರ್ಶನ್ ಅವಾರ್ಡ್ ಬಗ್ಗೆಯೂ ಯೋಚನೆ ಮಾಡ್ತಿದ್ದಾರಂತೆ. ಈಗ ಜೈಲಿನ ಲೈಫ್ಗೆ ಹೊಂದಿಕೊಳ್ಳುತ್ತಾ ಸಹ ಕೈದಿಗಳ ಜೊತೆ ಮಾತನಾಡಿಕೊಂಡು ಆಕ್ಟಿವ್ ಆಗಿದ್ದಾರಂತೆ. ಕಳ್ಳತನ ಗಾಂಜಾ ಕೇಸ್ಗಳ ಆರೋಪಿಗಳ ಜೊತೆ ಪವಿತ್ರ ಟೈಂ ಪಾಸ್ ಮಾಡ್ತಿದ್ದಾರಂತೆ. ಮುನಿರಾಜು ಜೊತೆ ಗಂಗಾಧರ್, News18 ಬೆಂಗಳೂರು. ಲಕ್ಷಾಂತರ ಜನರ ದುಗುಡ ದುಮ್ಮಾನ, ಕೋಟ್ಯಾಂತರ ಜನರ ಪ್ರಾರ್ಥನೆ, ಅನ್ನದಾತರ ಪೂಜೆಗೆ ಕಡೆಗೂ ಯಶಸ್ಸು ಸಿಕ್ಕಿದೆ. ಟಿಬಿ ಡ್ಯಾಂನ 19 ಗೇಟ್ ಅಳವಡಿಕೆ ಸಕ್ಸಸ್ ಆಗಿದೆ. ಕಳೆದ 7 ದಿನಗಳಿಂದ ನದಿಗೆ ವ್ಯರ್ಥವಾಗಿ ಹರಿದು ಹೋಗ್ತಿದ್ದ ನೀರನ್ನ ನಿಲ್ಲಿಸಲಾಗಿದೆ. ಕನ್ನಯ್ಯ ಅಂಡ್ ಟೀಮ್ ಕಾರ್ಯಕ್ಕೆ ಇಡೀ ಸರ್ಕಾರವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಮಳೆ ಆಗ್ತಾ ಇದೆ, ಕನಿಷ್ಠ 65,000-70,000 ಕ್ಯೂಸೆಕ್ಸ್ ಇನ್ಫ್ಲೋ ಜಾಸ್ತಿ ಆಗಿದೆ. 35 ಹೆಚ್ಚು ಟಿಎಂಸಿ ನಮಗೆ ಈಗ ಲಾಸ್ ಆಗಿದೆ.
ಭಗೀರಥ ಪ್ರಯತ್ನಕ್ಕೆ ಯಶಸ್ಸು, ಟಿಬಿ ಡ್ಯಾಮ್ ಸೇಫ್. ಕಿತ್ತೋದ ಕ್ರಸ್ಟ್ ಗೇಟ್ಗೆ ಎಲಿಮೆಂಟ್ ಗೇಟ್ ಫಿಕ್ಸ್. ಕೊನೆಗೂ ಕಲ್ಯಾಣ ಕರ್ನಾಟಕ ಭಾಗದ ರೈತರು ನಿಟ್ಟಿಸಿರು ಬಿಡುವಂತಾಗಿರ್ತಕ್ಕಂಥದ್ದು, ಯಾಕೆಂತಂದ್ರೆ ರೈತರಲ್ಲಿರ್ತಕ್ಕಂಥ ಆತಂಕ ಕೊನೆಗೂ ದೂರ ಆಗಿದೆ. ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ ಕಿತ್ತೋಗಿ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಕೂಡ ತುಂಗಭದ್ರಾ ನದಿಗೆ ವ್ಯರ್ಥವಾಗಿ ಹರಿತಾ ಇರ್ತಕ್ಕಂಥದ್ದು, ಕಳೆದ ಒಂದು ವಾರಗಳಿಂದ ನಿರಂತರ ಕಾರ್ಯಾಚರಣೆ ಮಾಡಿ ಈಗ ಅದು ಸಂಪೂರ್ಣವಾಗಿ ಯಶಸ್ವಿಗೊಂಡಿರ್ತಕ್ಕಂಥದ್ದು. ನಾವೀಗ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಕೋಟ್ಯಾಂತರ ಜನರ ಪ್ರಾರ್ಥನೆಗೆ ಕೊನೆಗೂ ಫಲ ಸಿಕ್ಕಿದೆ. ಕಳೆದ 8 ದಿನದಿಂದ ತುಂಗಭದ್ರಾ ಜಲಾಶಯದಲ್ಲಿ ಎದುರಾಗಿದ್ದ ಆತಂಕದ ಕಾರ್ಮೋಡ ನಿಧಾನಕ್ಕೆ ದೂರ ಸರಿಯುತ್ತಿದೆ. ಸತತ ಪರಿಶ್ರಮ, ನಿರಂತರ ಕಾರ್ಯಾಚರಣೆಯ ಬಳಿಕ ಟಿಬಿ ಡ್ಯಾಂ 19ನೇ ಗೇಟ್ಗೆ ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಇದರಿಂದ ಎಲ್ಲರ ಮುಖದಲ್ಲಿ ಸಂತಸ ಮನೆ ಮಾಡಿದೆ. ಕಿತ್ತೋದ ಟಿಬಿ ಡ್ಯಾಂ 19ರ ಗೇಟ್ ಕೂರಿಸಲು ಹೈದರಾಬಾದ್ ಮೂಲದ ಕನ್ನಯ್ಯ ಅಂಡ್ ಟೀಮ್ ಹಗಲು ರಾತ್ರಿ ಎನ್ನದೆ ಆಪರೇಷನ್ ನಡೆಸಿತ್ತು. ಹೇಗಾದ್ರೂ ಮಾಡಿ ರೈತರಿಗೆ ಜೀವನಾಡಿಯಾಗಿರೋ ತುಂಗಭದ್ರಾ ಜಲಾಶಯದ ನೀರು ಉಳಿಸಬೇಕಂತ ಹಠ ಹಿಡಿದಿದ್ರು. ಈಗ ಎಲಿಮೆಂಟ್ ಗೇಟ್ಗಳನ್ನ ಫಿಕ್ಸ್ ಮಾಡುವಲ್ಲಿ ಕನ್ನಯ್ಯ ಅಂಡ್ ಟೀಮ್ ಯಶಸ್ವಿಯಾಗಿದೆ. ಜಲಾಶಯದಿಂದ ಹರಿದು ಹೋಗ್ತಿದ್ದ ನೀರಿನ ಪ್ರಮಾಣ ಇದರಿಂದ ಕಡಿಮೆಯಾಗಿದೆ. ನಾವು ಎಷ್ಟು ಪರ್ಫೆಕ್ಟ್ ಡಿಸೈನ್ ಕೊಟ್ಟಿದ್ವಿ ಅಂದ್ರೆ, ಆ ಎಲಿಮೆಂಟ್ ಆಟೋಮೆಟಿಕ್ ಸ್ಲಿಂಗ್ ಮಾಡಿದ್ರೆ ಪರ್ಫೆಕ್ಟ್, ಈ ಟೇಬಲ್ ಇದ್ರೆ ಟೇಬಲ್ ಪ್ಯಾರಲಲ್ ಬಂತು. ಆಮೇಲೆ ಮಾಡಿ ಎಲಿಮೆಂಟ್ ವೆಯ್ಟ್ 15 2 ಟನ್ನು 2 ಕೆನ್ ಇಟ್ಟಿದ್ವಿ. ವಾಟರ್ ಪೂಲಿಂಗ್ನಲ್ಲಿ 30 ಟನ್ ಬಂದಿದೆ. ಎಲ್ಲರೂ ಬೈದ್ರು, ನಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಕರೆಕ್ಟ್ ಮ್ಯಾಚ್ ಆಗ್ತು. ರಭಸವಾಗಿ ಹರಿಯುವ ನೀರಿನಲ್ಲಿ ಗೇಟ್ ಅಳವಡಿಸುವ ಕಾರ್ಯ ಸಖತ್ ಸವಾಲಾಗಿತ್ತು. ಈ ಸವಾಲಿನ ಮಧ್ಯೆ ಬೃಹತ್ ಕ್ರೇನ್ಗಳ ಸಹಾಯದಿಂದ ಟಿಬಿ ಡ್ಯಾಂ 19ನೇ ಗೇಟ್ ಅಳವಡಿಕೆ ಮಾಡಲಾಗಿದೆ. ನೀರು ಸದ್ಯಕ್ಕೆ ಸ್ಟಾಪೇಜ್ ಆಗಿದೆ. ಸೊ ಮುಂದಕ್ಕೆ ಬಹುಶಃ ಮುಂದಕ್ಕೆ ಅದಕ್ಕೆ ಏನ್ ಬೇಕೋ ಬೇರೆ ಬೇರೆ ಸೇಫ್ಟಿನೆಲ್ಲ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀವಿ. 24 hours ವರ್ಕ್ ಮಾಡಿ ಇದನ್ನ ರೆಸ್ಟೋರ್ ಮಾಡಿ ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಆ ಡೇಂಜರ್ ಏನಿತ್ತು, ನೀರು ಹೋಗ್ತಾ ಇದ್ದಿದ್ದು, ಅದೆಲ್ಲ ಕೂಡ ಇವತ್ತು ನಿಂತಿದೆ. ರೈತರು ಯಾವುದೇ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಾವು ನಿಶ್ಚಿತವಾಗಲೂ ರೈತರ ಪರ ಇದ್ದೀವಿ. ರೈತರಿಗೆ ಶಕ್ತಿ ಮೀರಿ ನೀರು ಹರಿಯುವ ನೀರಿನಲ್ಲಿಗೆ ನೀರಿನೊಳಗೆ ಗೇಟ್ ಕುಂದಿಸಿದ್ದು ನನಗನ್ಸಿದ ಮಟ್ಟಿಗೆ ಇತಿಹಾಸದಾಗ ಮೊಟ್ಟ ಮೊದಲನೇ ಒಂದು ಚಾಲೆಂಜ್ ಇದು. ಆ ಚಾಲೆಂಜ್ ಅನ್ನು ಸಕ್ಸಸ್ ಆಗಿದ್ವಿ. ನೀರೆಲ್ಲ ಪೋಲಾಯ್ತು, ಬೆಳೆ ಕಥೆ ಏನು ಅಂತ ತಲೆ ಮೇಲೆ ಕೈ ಹೊತ್ತಿದ್ದ ರೈತನಿಗೆ ಹವಾಮಾನ ಇಲಾಖೆ ತಜ್ಞರು ಸಂತಸದ ಸುದ್ದಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಉತ್ತಮ ಮಳೆಯಾಗುತ್ತೆ ಎಂದಿರೋ ಪರಿಣಿತರ ಆಶ್ವಾಸನೆಯಿಂದ ಜಲಾಶಯ ಮತ್ತೊಮ್ಮೆ ಭರ್ತಿ ಆಗುವ ಭರವಸೆ ದುಪ್ಪಟ್ಟಾಗಿದೆ. ಇದೇ ನಿಜವಾಗಲಿ ಅನ್ನೋದು ಎಲ್ಲರ ಆಶಯ. ಬಸವರಾಜ್, ಹರನಹಳ್ಳಿ, News 18, ಬಳ್ಳಾರಿ. ಅಕ್ರಮ ಒತ್ತುವರಿ ತೆರವನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಲೆನಾಡಿಗರು ಅಕ್ಷರಶಃ ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ತೊಡೆ ತಟ್ಟಿರೋ ರೈತರು, ಕಾಫಿ ಬೆಳೆಗಾರರು ಒಂದಿಂಚು ಭೂಮಿಯನ್ನ ತೆರವು ಮಾಡಲು ಬಿಡಲ್ಲ ಅಂತ ಸವಾಲು ಹಾಕಿದ್ದಾರೆ. ಜೊತೆಗೆ ಇಂದು ಚಿಕ್ಕಮಗಳೂರಿನ 3 ತಾಲೂಕನ್ನ ಬಂದ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಾದ್ರೆ ನಾವು ಉಗ್ರ ರೀತಿಯ ಪ್ರವೃತ್ತಿಯನ್ನು ಹೊರಡ್ತೀವಿ. ವಯನಾಡಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಿಂದ ಅಲ್ಲಿನ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ರುಂಡ ಮುಂಡವಿಲ್ಲದೆ ಬಿದ್ದಿದ್ದ ನೂರಾರು ಹೆಣಗಳ ರಾಶಿ ಕಂಡು ಇಡೀ ದೇಶವೇ ಕಣ್ಣೀರಾಕಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಲ್ಲಿ ಕುಸಿದ ಗುಡ್ಡದಡಿ ಸಿಲುಕಿ ಕುಟುಂಬಗಳ ಕುರುಹುಗಳೇ ಇಲ್ಲದಂತಾಗಿತ್ತು. ಗುಡ್ಡದ ಭೂತದ ರೂಪದಲ್ಲಿ ಅಪ್ಪಳಿಸಿದ ಘೋರ ದುರಂತದಿಂದ ಈಗಲೂ ಅದೆಷ್ಟೋ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ. ಇದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಅರಣ್ಯ ಒತ್ತುವರಿ ತೆರವಿಗೆ ಆದೇಶ ಹೊರಡಿಸಿದೆ. ಸರ್ಕಾರದ ಇದೇ ಆದೇಶ ಈಗ ಮಲೆನಾಡಿನ ಜನರನ್ನ ಬೀದಿಗಿಳಿದು ಹೋರಾಟ ಮಾಡುವಂತೆ ಮಾಡಿದೆ. ಅರಣ್ಯ ಕಂದಾಯ ಭೂಮಿ ಒತ್ತುವರಿ, ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಲೆನಾಡು. ರಾಜ್ಯ ಸರ್ಕಾರದ ಅರಣ್ಯ ಒತ್ತುವರಿ ತೆರವಿಗೆ ಮಲೆನಾಡಿನ ಜನ ಬೆಂಕಿ ಉಗುಳ್ತಿದ್ದಾರೆ. ಒತ್ತುವರಿ ತೆರವು ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ಸಿಟ್ಟಿಗೆದ್ದ ರೈತರ ಆರ್ಭಟಕ್ಕೆ ಮಲೆನಾಡು ಸ್ತಬ್ಧವಾಗಿತ್ತು. ಸರ್ಕಾರ ಏನು ಬೇಕಾದ್ರೂ ಮಾಡಲಿ, ನಾವು ಒಂದಿಂಚು ಭೂಮಿಯನ್ನು ಕೊಡಲ್ಲ ಅಂತ ಚಿಕ್ಕಮಗಳೂರಿನ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕಿನ ಜನರು ಇಂದು ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಂದಾದ್ರೆ ನಾವು ಉಗ್ರ ರೀತಿಯ ಪ್ರವೃತ್ತಿಯನ್ನು ಹೊರಡ್ತೀವಿ. ನಿನ್ನ ನಾವು ಮರ ಕಡಿಯೋದು,
ರೈತರು ಬೆಳೆದಿರೋದು ಇನ್ನೇನಾರ ಇದೇ ಪ್ರವೃತ್ತಿ ಮುಂದೋಡಿದ್ರೆ ಕಾನೂನು ಮುಖಾಂತರ ಆ ಅಧಿಕಾರಿ ಮೇಲೂ ನಾವು ಮುಂದೆ ಹೋಗ್ತೀವಿ. ಸರ್ಕಾರದ ಆದೇಶದಿಂದ ಸಾವಿರಾರು ರೈತರು ಕಣ್ಣೀರು ಹಾಕ್ತಿದ್ದು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ರೈತರ ಪರವಾಗಿ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ, ಸರ್ಕಾರ ಯಾವುದೇ ಕಾರಣಕ್ಕೂ ತೋಟಗಳ ಒತ್ತುವರಿ ತೆರವು ಮಾಡಲ್ಲ ಅಂತ ಆತ್ಮವಿಶ್ವಾಸ ತುಂಬಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಏನಾದ್ರು ಗೊಂದಲ ಇದ್ರೆ ರಾಜ್ಯ ಸರ್ಕಾರ ಜೊತೆಲೂ ಮಾತಾಡ್ತೇವೆ, ಕೇಂದ್ರ ಸರ್ಕಾರದ ಏನೋ ಸಮಸ್ಯೆ ಇದ್ರೆ ಕೇಂದ್ರ ಸರ್ಕಾರ ಜೊತೆಲೂ ಮಾತಾಡ್ತೇವೆ. ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ, ರೈತರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ ನಿಂತು ಕೆಲಸ ಮಾಡ್ತೇವೆ ಅನ್ನುವಂಥ ಮಾತು ಹೇಳಿ ಬಂದಿದೆ. ರಾಜ್ಯ ಸರ್ಕಾರದ ಆದೇಶದಿಂದ ಮಲೆನಾಡ ಜನ ಕಂಗೆಟ್ಟಿದ್ದಾರೆ. ಒಂದು ವೇಳೆ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾದ್ರೆ ರೈತರ ಶವ ನೋಡಬೇಕಾಗುತ್ತೆ ಅಂತ ಮಲೆನಾಡ ಜನ ಎಚ್ಚರಿಸಿದ್ದಾರೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾದ ಹಿನ್ನೆಲೆ ಭಾರತದೊಂದಿಗಿನ ರಸ್ತೆ ಸಂಪರ್ಕವು ಕಷ್ಟಕರವಾಗಿದೆ. ಇದರ ಪರಿಣಾಮ ಕೋಲಾರ ಎಪಿಎಂಸಿ ಮಾರುಕಟ್ಟೆಗೂ ಬಿಸಿ ತಟ್ಟಿದೆ. ಬಾಂಗ್ಲಾ ರಾಜಕೀಯ ಬಿಕ್ಕಟ್ಟಿನಿಂದ ಟೊಮ್ಯಾಟೊ ರಫ್ತು ಸಂಪೂರ್ಣವಾಗಿ ನಿಂತಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆಯಲ್ಲಿ ಭಾರಿ ಕುಂಠಿತವಾಗಿದೆ. ಬಾಂಗ್ಲಾದೇಶದ ಒಂದು ದುಸ್ಥಿತಿ, ಆ ಒಂದು ಪರಿಸ್ಥಿತಿ ನೇರ ಕೋಲಾರ ಜಿಲ್ಲೆ ರೈತರಿಗೆ ಪರಿಣಾಮ ಬೀರಿದೆ. ಬಾಂಗ್ಲಾ ಬಿಕ್ಕಟ್ಟು ಕೋಲಾರದ ಮೇಲೆ ಎಫೆಕ್ಟ್. ಕೆಂಪು ಸುಂದರಿಗೆ ಕಡಿಮೆಯಾಯಿತು ಡಿಮ್ಯಾಂಡ್. ಬಾಂಗ್ಲಾ ಹೊತ್ತಿ ಉರಿದು ಶೇಖ್ ಹಸೀನಾ ಜಾಗಕ್ಕೆ ಯೂನಸ್ ಬಂದಾಯಿತು. ಇಷ್ಟೆಲ್ಲ ಆಗುವಷ್ಟೊತ್ತಿಗೆ ಕೋಲಾರದ ರೈತರು ಕಣ್ಣೀರು ಹಾಕಿದ್ದಾರೆ. ಕಾರಣ, ಬಾಂಗ್ಲಾ ರಕ್ತ ಕ್ರಾಂತಿಗೆ ಕೋಲಾರ ಕೆಂಪು ಸುಂದರಿ ನಲುಗಿ ಹೋಗಿದ್ದಾಳೆ. ಟೊಮ್ಯಾಟೊ ಬೆಳೆಗಾರರು ಮತ್ತು ಮಾರಾಟಗಾರರಿಗೆ ಇದರ ಬಿಸಿ ತಟ್ಟಿದ್ದು ದಿಕ್ಕು ತೋಚದೆ ರೈತರು ಕಂಗಾಲಾಗಿದ್ದಾರೆ. ಕೋಲಾರದ ಎಪಿಎಂಸಿ ಮಾರುಕಟ್ಟೆಗೆ ದೇಶದಲ್ಲೇ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅನ್ನೋ ಹೆಗ್ಗಳಿಕೆ ಇದೆ. ಇಲ್ಲಿ ಪ್ರತಿದಿನ ಸಾವಿರಾರು ಟನ್ಗಳಷ್ಟು ಟೊಮ್ಯಾಟೊ ಬೇರೆ ರಾಜ್ಯ ದೇಶಗಳಿಗೆ ರಫ್ತಾಗತ್ತೆ. ಅದರಂತೆ ಬಾಂಗ್ಲಾದೇಶಕ್ಕೂ ಪ್ರತಿನಿತ್ಯ ಟೊಮ್ಯಾಟೊ ರಫ್ತು ಮಾಡಲಾಗ್ತಿತ್ತು. ಆದರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ರಾಜಕೀಯ ಅರಾಜಕತೆಯಿಂದ 1,000 ಟನ್ ತೂಕದ ಟೊಮ್ಯಾಟೊ ರಫ್ತಾಗದೆ ರಾಜ್ಯದಲ್ಲೇ ಉಳಿತಾ ಇದೆ. ಇದರಿಂದ ಕೆಂಪು ಸುಂದರಿಯ ಬೆಲೆ ಇಳಿಕೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕಾರಣ ಅಂದರೆ ಅಲ್ಲಿ ಅದೇನೋ ಗಲಾಟೆಗಳಿದೆ, ಪ್ಲಸ್ ಅಲ್ಲಿ ಮಾರ್ಕೆಟ್ಗೂ ಒಳ್ಳೆ ಇದಿದೆ. ಏನಂದರೆ ಗಲಾಟೆಯಿಂದ ಡೌನು, ಮೊದಲು 1,000 ಮೇಲೆ ಹೋಗ್ತಾ ಇದ್ದು, ಈಗ ಸ್ವಲ್ಪ ಡೌನ್ ಇದೆ. ಬೇರೆ ಕಡೆ ಮಳೆ ಇದೆ. ಮೇನ್ ಕೋಲಾರ ಮಾರ್ಕೆಟ್ ಅವಸ್ಥೆ ಇಂದ ಬಜಾರೇ ಡೌನ್ ಆಗ್ತದೆ. ನಷ್ಟ ಆಗ್ತದೆ ಅಂದರೆ ನಾ ಇರೋ ರೇಟ್ ತಗೊಳ್ತಾರೆ, ಇರೋ ರೇಟಲ್ಲಿ ಹೋಗ್ತಾರೆ. ಕೋಲಾರದಿಂದ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾಗೆ ತೆರಳ್ತಾ ಇದ್ದ ಟ್ರಕ್ಗಳು ಭಾರತ ಗಡಿಯಲ್ಲೇ ನಿಂತಿವೆ. ಅಲ್ಲದೆ ಹಿಂದೆ ಬಾಂಗ್ಲಾಗೆ ಮಾರಾಟ ಮಾಡಲಾಗಿದ್ದ ಟೊಮ್ಯಾಟೊ ಹಣವೂ ಪಾವತಿಯಾಗಿಲ್ಲ. ಇನ್ನು 50 ಕೋಟಿ ಹಣ ಬಾಕಿ ಇದೆಯಂತೆ. ರೈತರಿಗೆ, ಇಲ್ಲಿ ಬೆಳೆದಂಥ ರೈತರಿಗೆ ಒಂದು ಬಹುಪಾಲು ನಮಗೆ ಸಪ್ಲೈಲಿಂದ ರಫ್ತಾಗ್ತಿದ್ದು ಬಾಂಗ್ಲಾದೇಶಕ್ಕೆ. ಹಾಗಾಗಿ ಬಾಂಗ್ಲಾದೇಶನ ಒಂದು ಆ ಒಂದು ದುಸ್ಥಿತಿ, ಆ ಒಂದು ಪರಿಸ್ಥಿತಿ ನೇರ ಕೋಲಾರ ಜಿಲ್ಲೆ ರೈತರಿಗೆ ಪರಿಣಾಮ ಬಿದ್ದಿದೆ. ಹಾಗಾಗಿ ಬೆಲೆ ಇವತ್ತಿನ ಕೆ ಜಿ ಲೆಕ್ಕದಲ್ಲಿ ಹೇಳೋಕ್ಕೋದ್ರೆ ಕೆ ಜಿ 45-50 ರೂಪಾಯಿ ಏನಿತ್ತು, ಅದು 15-20 ರೂಪಾಯಿ ಬಂದಿದೆ. ಇವೆಲ್ಲ ಕಾರಣಗಳೂ ತುಂಬ ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ಬಾಂಗ್ಲಾ ಸಹಜ ಸ್ಥಿತಿಗೆ ಬಂದು ಟೊಮ್ಯಾಟೊ ವಹಿವಾಟು ಎಂದಿನಂತಾಗಲಿ, ಈ ಮೂಲಕ ಕೋಲಾರ ರೈತರು ಕೂಡ ಉಸಿರಾಡುವಂತಾಗಲಿ. ರಘುರಾಜ್, ನ್ಯೂಸ್ 18, ಕೋಲಾರ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ. ಕೋಲ್ಕತ್ತಾದ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ. ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದ್ ಮಾಡಿ ನ್ಯಾಯಕ್ಕೆ ಆಗ್ರಹ. ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾಗೆ ಭಾರೀ ಮುಖಭಂಗ. ಮಳೆಹಾನಿ ಪ್ರದೇಶಕ್ಕೆ ತಡವಾಗಿ ಭೇಟಿ ಕೊಟ್ಟಿದ್ದಕ್ಕೆ ಕ್ಲಾಸ್. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿಡಿಕಾರಿದ ಸ್ಥಳೀಯರು. ದೇವಸ್ಥಾನದ ಬಾಗಿಲು ಮುರಿದು ಒಳನುಗ್ಗಿದ ಚೋರರು. ದೇವರ ಕಿರೀಟ, ಚಿನ್ನಾಭರಣ ಹೊತ್ತೊಯ್ದ ಖದೀಮರು. ಮಡಿಕೇರಿಯ ಕೋಟೆ ಮಾರಿಯಮ್ಮ ದೇವಾಲಯದಲ್ಲಿ ಘಟನೆ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.